ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ಸಮಾಜದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಗೆ ಇವತ್ತು ಎಲ್ಲರೂ ಸಹ ಬದುಕೋದಾವಂತದಲ್ಲಿ ಎಲ್ಲರೂ ಏನೋ ಪರಿಸರನ ಮತ್ತು ಈ ಸ್ವಾಭಾವಿಕ ಸಂಪನ್ಮೂಲಗಳನ್ನೆಲ್ಲ ಮರ್ತಿದ್ದಾರೆ. ಅವ್ರಿಗೆ ಮತ್ತೆ ಜ್ಞಾಪಕ ಮಾಡ್ಕೋಬೇಕು, ಮತ್ತು ನಮ್ಮ ಪರಿಸರನ ಮತ್ತೆ ನಾವು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಗಿಡ ಹಾಕೋದು. ಶಿಡ್ಲಘಟ್ಟ ಕನ್ನಡ ಮೈತ್ರಿ ಸುದ್ದಿ. ಸಮಾಜದಲ್ಲಿ ಆಗುತ್ತಿರುವ ಬದಲಾವಣೆಗಳಿಗೆ ಹಾಗೂ ಮನುಷ್ಯ ಭೂಮಿಯ ಮೇಲೆ ಬದುಕುವ ಹಂಬಲದಿಂದ ಇಂದು ಸ್ವಾಭಾವಿಕ ಸಂಪನ್ಮೂಲಗಳನ್ನು ಮರೆತಿದ್ದಾರೆ, ಮತ್ತು ಅವುಗಳನ್ನು ಜ್ಞಾಪಿಸುವುದಕ್ಕೆ ಇಂದು ವಿಶ್ವ ಪರಿಸರ ದಿನಾಚರಣೆ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಎಂದು ಪರಿಸರ ಪ್ರೇಮಿ ಬೆಳ್ಳೂಟಿ ಸಂತೋಷ್ ಅವರು ತಿಳಿಸಿದರು. ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿಯ ಬೆಳ್ಳೂಟಿ ಗ್ರಾಮದ ಕೆರೆಯಲ್ಲಿ ಇಂದು ಗಿಡ ನೆಡುವುದರ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ಮಾಡಿ ಮಾತನಾಡಿ, ಗ್ರಾಮ ಪಂಚಾಯಿತಿ ಸದಸ್ಯನಾದ ನಂತರ ಪ್ರತಿ ವರ್ಷವೂ ಪಂಚಾಯಿತಿ ಮಟ್ಟದ ಪ್ರತಿಯೊಂದು ಹಳ್ಳಿಯಲ್ಲೂ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ 1000 ಗಿಡಗಳನ್ನು ನೆಡುತ್ತಾ ಬಂದಿದ್ದೇನೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಯಾವುದೇ ಸರ್ಕಾರಿ ಜಮೀನು, ಗುಂಡುತೋಪು, ಸ್ಮಶಾನ ಇನ್ನಿತರ ಜಾಗಗಳಲ್ಲಿ ಗಿಡಗಳನ್ನು ನೆಡುವುದರ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಪ್ರತಿ ವರ್ಷವೂ ಆಚರಣೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಅಭಿವೃದ್ಧಿ ಅಧಿಕಾರಿ ಕಾತ್ಯಾಯಿನಿ, ಇತ್ತಲಲ್ಲಿ ಸುರೇಶ್, ರಮೇಶ್, ಮುನ್ರಾಜ್, ಗ್ರಾಮ ಪಂಚಾಯತ್ ಸದಸ್ಯರಾದ ನರಸಿಂಹಮೂರ್ತಿ, ವಿಜೇಂದ್ರ, FES ಸಂಸ್ಥೆಯ ವೈ ನರಸಿಂಹಪ್ಪ, ರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಗುರುಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಬದಲಾವಣೆಗಳಿಗೆ ಇವತ್ತು ಎಲ್ಲರೂ ಸಹ ಬದುಕೋದಾವಂತದಲ್ಲಿ ಎಲ್ಲರೂ ಏನೋ ಪರಿಸರನ ಮತ್ತು ಈ ಸ್ವಾಭಾವಿಕ ಸಂಪನ್ಮೂಲಗಳನ್ನೆಲ್ಲ ಮರ್ತಿದ್ದಾರೆ. ಅವ್ರಿಗೆ ಮತ್ತೆ ಜ್ಞಾಪಕ ಮಾಡ್ಕೋಬೇಕು, ಮತ್ತು ನಮ್ಮ ಪರಿಸರನ ಮತ್ತೆ ನಾವು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಗಿಡ ಹಾಕೋದ್ರ ಮುಖಾಂತರ ನಾವು 2014 ಪ್ರಾರಂಭ ಮಾಡಿದ್ವಿ. ಗ್ರಾಮ ಪಂಚಾಯತಿ ಸದಸ್ಯರಾದ ಮೊದಲನೇ ವರ್ಷದಲ್ಲಿ ಸಹ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಷ್ಟು ಹಳ್ಳಿಗಳಿಗೂ ಸಹ ವಿಶ್ವ ಪರಿಸರ ದಿನಾಚರಣೆ ಆಗಿರೋದಕ್ಕೆ ಇಲ್ಲಿ ಉಪಮಾಳ ಸರ್ಕಾರಿ ಜಾಗಗಳಿರ್ಬೋದು ಅಥವಾ ಮರವೆ ಜಾಗಗಳಿರ್ಬೋದು ಅಥವಾ ಈ ಕೆರೆಯ ಅಂಗಳ ಇರ್ಬೋದು ಇಂಥ ಜಾಗಗಳನ್ನ ಗುರುತಿಸಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಎಚ್ಚಿಕೊಂಡು ಆಫೀಸರ್ಗಳ ಜೊತೆ ಸಾಧ್ಯವಾದರೆ ನರೇಗಾ ಒಂದು ಸ್ಕೀಮನ್ನು ಸಹ ಬಳಕೆ ಮಾಡಿಕೊಂಡು ಡೋನರ್ಸ್ನು ಸಹ ಬಳಸಿಕೊಂಡು ವೈಯಕ್ತಿಕವಾಗಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಇರೋಷ್ಟು ಸಹ ಕೆಲವು ಒಳ್ಳೆ ಗಿಡ ತೊಗೊಂಡು ಈ ಪರಿಸರ ದಿನಾಚರಣೆ ಆಚರಣೆ ಮಾಡುತ್ತಾ ಕೆಲಸನ ನಿರಂತರವಾಗಿ ನಾನು ಮಾಡ್ಕೊಂಡು ಹೋಗ್ತಿದ್ದೇನೆ. ಇದಕ್ಕೆ ಪೂರ್ವವಾಗಿ ನಮಗೆ FES ಸಂಸ್ಥೆಗಳಿರ್ಬೋದು, ಧರ್ಮಸ್ಥಳ ಸಂಸ್ಥೆಗಳು, ಹಲವಾರು ಸಂಘ ಸಂಸ್ಥೆಗಳಿರ್ಬೋದು, ಮತ್ತು ವಿಶೇಷವಾಗಿ ವಾಲಂಟಿಯರಾಗಿ ನನ್ನ ಪ್ರಾಣ ಸ್ನೇಹಿತ ಮುನ್ರಾಜ್ ಅಂತ ಸ್ನೇಹಿತರುಗಳಿರ್ಬೋದು, ರಮೇಶ್ ಅವರಿರ್ಬೋದು, ಸುರೇಶ್ ಅವರಿರ್ಬೋದು, ಹಲವಾರು ಸ್ನೇಹಿತರುಗಳನ್ನು ಒಳಗೊಂಡಂಥ ಈ ನಮ್ಮ ಗ್ರಾಮ ಪಂಚಾಯತಿಯ ಒಂದು ಟೀಮ್ ಏನಿದೆ ಇದು ವಿಶ್ವ ಪರಿಸರ ದಿನಾಚರಣೆಯನ್ನು ಭಾಳ ಅರ್ಥಪೂರ್ಣವಾಗಿ ನಾವು ಪ್ರತಿ ವರ್ಷವೂ ಸಹ ಮಾಡ್ತಿದ್ದೆವು. ಈ ಕಳೆದ 2021 ನಾವು ಈ ಭಾಗದಲ್ಲಿ ಎಚ್ಎನ್ ವ್ಯಾಲಿ ಪ್ರಾಜೆಕ್ಟ್ನ ಇಲ್ಲಿ ಬಂಡಂತ ಮಾಡಿದ್ವಿ 1.5 ಎಕರೆಯಷ್ಟು ಜಾಗದಲ್ಲಿ. ಈ 1.5 ಎಕರೆ ಜಾಗ ಖಾಲಿ ಇದ್ದ ಜಾಗನ ನಮ್ಮ ಮುನ್ರಾಜ್ ಅವರು ಗುರುತಿಸಿ ಇದನ್ನು ಎಚ್ಎನ್ ವ್ಯಾಲಿಗೆ ಒಂದು ಲೆಟರ್ ಕೋಆರ್ಡಿನೇಷನ್ ಮಾಡಿ ಯಾಕೆ ನಾವು ಪ್ಲಾಂಟಿಂಗ್ ಮಾಡಬಾರ್ದು, ಮತ್ತು ಈ ಪ್ಲಾಂಟಿಂಗ್ ಮಾಡೋ ಜೊತೆಗೆ ಈ ಸರ್ಕಾರಿ ಜಾಗನ ನಾವು ಪ್ರೊಟೆಕ್ಟ್ ಮಾಡಿದಂಗೆ ಆಗುತ್ತೆ. ಈ ಒಂದು ಸದುದ್ದೇಶ ಇಟ್ಕೊಂಡು ನಾವು ಪ್ರಾರಂಭಿಕವಾಗಿ ಈ ಒಂದು ಈ ಜಾಗನ ನಾವು 2020 ಸ್ವಲ್ಪ ನಾವು ಗಿಡ ನಾಟಿ ಮಾಡಿದ್ವಿ. ಉಳಿಕೆ ಲಾಸ್ಟ್ ಕಳೆದ ವರ್ಷ ಮಳೆ ಆಗಿದ್ರು ಸಹ ಇಲ್ಲಿ ಗಿಡ ನಾಟಿ ಮಾಡಲಿಕ್ಕಾಗಲಿಲ್ಲ. 2023 ಒಳ್ಳೆ ವಾತಾವರಣ ಇದೆ, ನಾವು ಮೇಲೆ ಬಂಡ ಮೇಲೆ ಬರೋಂಥದ್ದಿದೆ, ಹೋಗಿರೋ ಗಿಡಗಳನ್ನೆಲ್ಲ ರೀಪ್ಲೇಸ್ ಮಾಡಿ ಸುಮಾರು 1,000-1,500 ಬಿಟ್ಟುಗಳನ್ನು ನಾವು ಹಾಕಿದ್ದೇವೆ. ವಿಶೇಷವಾಗಿ ಏನ್ಷಿಯಂಟ್ ಪ್ಲಾಂಟ್ಸ್ ಏನು ನಾವು ಆಲ, ಅರಳಿ, ಬೇವು, ಈ ಫ್ರೂಟ್ ಓರಿಯೆಂಟೆಡ್ ಹತ್ತಿ, ಹಲಸು ಮತ್ತು ಗಸಗಸೆ ಇಂಥ ಈ ಪಕ್ಷಿಗಳಿಗೆ ಅನುಕೂಲ ಆಗೋಂಥ ಹಣ್ಣಿನ ಗಿಡಗಳು ಸಹ ನಾವು ಮಾಡಿದ್ದೇವೆ. ಭಾಳ ವಿಶೇಷವಾಗಿ ಏನಪ್ಪ ಅಂತಂದರೆ ಈ ಬಾರಿ ನಾವು ಇದು ಅಲಂಕಾರಕ್ಕೆ ಸಂಬಂಧಪಟ್ಟ ಸ್ವಲ್ಪ ಗಿಡಗಳು ಸಹ ನಾವು ಇಲ್ಲಿ ಟಗುಬೆ ರಜಾ ಟಗುಬೆ ಏನು ಆವಳಂಡ ಮತ್ತು ಗುಲ್ಮೋರು ಈ ಥರ ನಾನಾ ಒಂದು ಪತೋಡಿಯ ರೈನ್ ಟ್ರೀ ವಿಶೇಷವಾಗಿ ರೈನ್ ಟ್ರೀನೂ ಸಹ ಈ ಬಾರಿ ನಾವು ಈ ಭಾಗದಲ್ಲಿ ಒಂದು ಪ್ಲಾಂಟಿಂಗ್ನ ನಾವು ಮಾಡ್ತಿದ್ದೇವೆ. ಇದು ಉದ್ದೇಶ ಇಷ್ಟೇ, ಈ ಜಾಗನ ಪ್ರೊಟೆಕ್ಟ್ ಮಾಡ್ದಂಗಾಗುತ್ತೆ, ಬೇರೆಯವರಿಗೆ ಒಂದು ನಾವೊಂದು ಸಂದೇಶನ ಕೊಟ್ಟಂಗಾಗುತ್ತೆ. ಸರ್ಕಾರಿ ಜಾಗದಲ್ಲಿ ನಾವು ಈ ಪರಿಸರ ದಿನಾಚರಣೆ ಮಾಡೋದ್ರ ಮುಖಾಂತರ ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಇಲ್ಲಿ ಏನು ಸ್ವಾಭಾವಿಕವಾಗಿ ಪರಿಸರಕ್ಕೆ ಅನುಕೂಲ ಆಗೋಂಥ ಗಿಡ ಮರ ವಾತಾವರಣ ಸೃಷ್ಟಿಯಾಗಲಿ, ಇಲ್ಲೊಂದು ಸಣ್ಣ ಕಾಡೆ ಆಗಲಿ ಅಂತ ಒಂದು ಸದುದ್ದೇಶದಿಂದ ನಮ್ಮೆಲ್ಲರ ಸ್ನೇಹಿತರು ಮತ್ತು ಪಂಚಾಯತ್ ಸಹಯೋಗದಿಂದ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮನ ನಾವು ಇಲ್ಲಿ ಮಾಡ್ತಿದ್ದೇವೆ. ಮುಂದಿನ ಭಾಗವಾಗಿ ಬರೀ ಪರಿಸರದ 5 ನಾವು ಸೀಮಿತ ಆಗುತ್ತಂದರೆ ಈ ತಿಂಗಳು ಪೂರ್ಣವಾಗಿ ಈ ತಿಂಗಳು ಸಹ ನಾವು ಹಲವಾರು ಏನು ನಮ್ಮ ಗ್ರಾಮ ಪಂಚಾಯತಿಯ ಹಲವಾರು ಸರ್ಕಾರಿ ಜಾಗಗಳಲ್ಲಿ ಮತ್ತು ಶಾಲೆಗಳಲ್ಲಿ ಯಾರಾದರೂ ಇಚ್ಛೆ ಪಟ್ಟರೆ ಅವ್ರ ತೋಟಗಳಲ್ಲೂ ಸಹ ನಾವು ಗಿಡನಾಟಿ ಮಾಡಿಕೊಡ್ಬೇಕಂತ ಹೇಳಿಬಿಟ್ಟು ನಮ್ಮ ಪಂಚಾಯತಿಯಲ್ಲಿ ಒಂದು ರೆಸಲ್ಯೂಷನ್ ಸಹ ಮಾಡಿದ್ದಾರೆ. ಅದಕ್ಕೆ ಪೂರ್ವಕವಾಗಿ ಮೊನ್ನೆ ಮೀಟಿಂಗಲ್ಲಿ ಎಲ್ಲರೂ ಸಹ ಒಪ್ಪಿದ್ದಾರೆ. ಅದಕ್ಕೆ ಹಣಕಾಸಿನ ಕೊರತೆ ಏನಂತ ಬಂದರೆ 15 ಹಣಕಾಸು ನಡೆಯ ಹುಡುಕಿ ಇರ್ತಕ್ಕಂಥದ್ದು ಟ್ಯಾಕ್ಸೇಷನ್ ಅಮೌಂಟ್ ಸಹ ನಾವು ಬಳಸೋಣ. ಅಥವಾ ಇನ್ನು ಜಾಗ 2 ಎಕರೆ 3 ಎಕರೆ ಜಾಗ ಅಂತಿದ್ರೆ
ನರೇಗಾದಲ್ಲಿ ಬಹಳ ದೊಡ್ಡ ಅದ್ಭುತವಾದ ಒಂದು ಏನೋ ನಮಗೆ ಒಂದು ಸ್ಕೀಮ್ ಇದೆ. ಆ ನರೇಗಾನು ಸಹ ನಾವು ಗಿಡನಾಟಿಗಂತ ವಿಶೇಷ ಸಂದರ್ಭದಲ್ಲಿ ನಾವು ಬಳಸ್ಕೊಬೇಕು ಅಂತ ಮತ್ತೊಮ್ಮೆ ನಮ್ಮೆಲ್ರಿಗೂ ನಾನು ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸೋಕ್ಕೆ ಇಚ್ಛೆಪಡ್ತೇನೆ.